ಎಸ್, ಈ ಬಾರಿಯ ಲೋಕಸಭೆ ಚುನಾವಣೆ ಎಸ್ ಟಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅಂತ ಬಿಂಬಿತವಾಗ್ತಾ ಇದೆ. ಅದರಲ್ಲಿಯೂ ಹಳೆ ಮೈಸೂರು ಭಾಗದಲ್ಲಿ ಈ ಫೈಟ್ ಜೋರಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದಾಗಿನಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಎಸ್ ಟಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿಕೊಂಡು ಬರ್ತಾ ಇದ್ರು. ಆದರೆ ಎರಡು ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದಾದರೆ ನಮ್ಮ ಬೆಂಬಲ ಇರಲಿದೆ ಅಂತ ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದರು. ಈ ಹೇಳಿಕೆ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ವಿರುದ್ಧ ಎಸ್ ಟಿ ಕುಮಾರಸ್ವಾಮಿ ಸಾಫ್ಟ್ ಆದ್ರ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಶುರುವಾಗಿದ್ವು. ಇದೀಗ ಎಸ್ ಟಿ ಕೆ ಹೇಳಿಕೆ ಹಿಂದಿನ ಸೀಕ್ರೆಟ್ ಬೆಳಕಿಗೆ ಬಂದಿದೆ. ಒಂದೇ ಏಟಿನಲ್ಲಿ ಎರಡು ಅಕ್ಕಿ ಒಡೆಯುವ ಅಸ್ತ್ರಕ್ಕೆ ಎಸ್ ಟಿ ಕೆ ಮುಂದಾದಂತಿದೆ. ಡಿ ಕೆ ಶಿವಕುಮಾರ್ ಹಳೆ ಮೈಸೂರು ಭಾಗದಲ್ಲಿ ಪ್ರಭಾವಶಾಲಿ ಒಕ್ಕಲಿಗ ನಾಯಕ. ನೇರವಾಗಿ ಡಿ ಕೆ ಶಿಯನ್ನ ಗುರಿಯಾಗಿಸಿಕೊಂಡು ವಾಗ್ದಾಳಿ ನಡೆಸಿದ್ರೆ ಅದು ಲೋಕಸಭೆ ಚುನಾವಣೆ ಮತಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚು ಎಂಬ ಆತಂಕ ಜೆ ಡಿ ಎಸ್ ಶಾಸಕರಿಗೆ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ನ ಹಿರಿಯ ಶಾಸಕರು ಒಂದಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಲಹೆಯೊಂದನ್ನು ನೀಡಿದ್ದಾರಂತೆ. ಆ ಸಲಹೆ ಬೆನ್ನಲ್ಲೇ ಕುಮಾರಸ್ವಾಮಿ ಡಿ ಕೆ ಶಿ ಸಿ ಎಂ ಆಗುವ ಆಸೆಗೆ ಬೆಂಬಲ ಕೊಡೋ ಹೇಳಿಕೆ ನೀಡಿದ್ದಾರೆ. ಆಂತರಿಕ ಕಚ್ಚಾಟ ಏನೇ ಇರಲಿ, ಡಿ ಕೆ ಶಿವಕುಮಾರ್ ಬಗ್ಗೆ ಅನುಕಂಪದ ಮಾತುಗಳನ್ನಾಡಿ. ನೀವು ಡಿ ಕೆ ಶಿ ವಿರುದ್ಧ ಸಮರ ಸಾಧಿಸಿದಷ್ಟು ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಳ್ತಾರೆ. ಇದು ಲೋಕಸಭೆ ಚುನಾವಣೆಗೆ ಅಷ್ಟೇ ಅಲ್ಲ, ಪಕ್ಷದ ಭವಿಷ್ಯದ ಮೇಲೂ ಪರಿಣಾಮ ಬೀರುತ್ತೆ. ನೀವು ಡಿ ಕೆ ಶಿ ವಿರುದ್ಧ ಅನುಕಂಪದ ಅಸ್ತ್ರದ ಮೂಲಕವೇ ಅಣಿಯಲು ಮುಂದಾಗಿ ಅಂತ ಕೆಲ ಶಾಸಕರು ಕುಮಾರಸ್ವಾಮಿ ಅವರಿಗೆ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಜೆ ಡಿ ಎಸ್ನ ಹಿರಿಯ ಶಾಸಕರ ಸಲಹೆ ಮೇರೆಗೆ ಇದೇ ಕಾರಣಕ್ಕಾಗಿಯೇ ಡಿ ಕೆ ಶಿವಕುಮಾರ್ಗೆ 19 ಜನ ಜೆ ಡಿ ಎಸ್ ಶಾಸಕರ ಬೆಂಬಲ ನೀಡುವುದಾಗಿ ಕುಮಾರಸ್ವಾಮಿ ಘೋಷಿಸಿದ್ದರು ಎಂಬ ಮಾಹಿತಿಗಳು, ರಾಜಕೀಯ ವಿಶ್ಲೇಷಣೆಗಳು ಆರಂಭವಾಗಿದೆ. ಇನ್ನು ಎಸ್ ಟಿ ಕೆ ಅವರ ಮಾಸ್ಟರ್ ಮೈಂಡ್ ಆಟ ಚನ್ನಪಟ್ಟಣದ ಸಿ ಪಿ ಯೋಗೇಶ್ವರ್, ತೇಜಸ್ವಿನಿ, ಸದಾನಂದ ಗೌಡ ಸೇರಿ ಹಲವು ರಾಜಕೀಯ ನಾಯಕರ ಕೆರಿಯರ್ಗೆ ದೊಡ್ಡ ಡ್ಯಾಮೇಜ್ ಆದರೂ ಅಚ್ಚರಿ ಇಲ್ಲ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಎಂದರೆ ಮದಗಜಗಳ ಕಾಳಗದ ಅಖಾಡ. ಇಲ್ಲಿ ಪ್ರತಿ ಬಾರಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಪಕ್ಷಗಳ ನಡುವೆ ತೀವ್ರ ಸೆಣಸಾಟ ಇರ್ತಾ ಇತ್ತು. ಆದರೆ ಬದಲಾದ ರಾಜ್ಯ ರಾಜಕಾರಣವು ಈ ಅಖಾಡದ ಚಿತ್ರಣವನ್ನೇ ಬದಲು ಮಾಡಿದೆ. ವೈರಿಗಳಿಬ್ಬರು ಮಿತ್ರರಾಗಿದ್ದು ಸಮಾನ ಶತ್ರುವನ್ನು ಎದುರಿಸಲು ಸಂಘಟಿತರಾಗಿದ್ದಾರೆ. ಹಳೆ ಸೇಡು ತೀರಿಸಿಕೊಳ್ಳಲು ಕಮಲದ ನೇತಾರ ಶತಪ್ರಯತ್ನ ನಡೆಸಲು ಸಜ್ಜಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರಿದ್ದರೂ ಜೆ ಡಿ ಎಸ್ ನಿಂದ ಯಾರೇ ಅಭ್ಯರ್ಥಿಯಾಗಿದ್ದರೂ ಈ ಅಖಾಡದಲ್ಲಿ ನೇರ ಹಣಾಹಣಿ ಇರ್ತಾ ಇದ್ದಿದ್ದು ಮಾಜಿ ಮುಖ್ಯಮಂತ್ರಿ ಎಸ್ ಟಿ ಕುಮಾರಸ್ವಾಮಿ ಹಾಗೂ ಅವರ ಸಂಪುಟದ ಅವತ್ತಿನ ಸಹೋದ್ಯೋಗಿ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ನಡುವೆ. ಆದರೆ ಮದಗಜಗಳಂತೆ ಕಾದಾಡ್ತಿದ್ದ ಮೂವರು ಪ್ರಭಾವಿಗಳ ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಬರುತ್ತೆ. ಈ ಮೂವರು ನಾಯಕರು ಒಬ್ಬರೊಬ್ಬರು ರಾಜಕೀಯವಾಗಿ ಮಣಿಸಿ ಜಿಲ್ಲೆಯಲ್ಲಿ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸಿದವರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಂಡ ಸೋಲು ಸಿ ಪಿ ಯೋಗೇಶ್ವರ್ ಅವರ ಪ್ರತಿಷ್ಠೆಗೆ ಪೆಟ್ಟು ನೀಡಿದೆ. ಕುಮಾರಸ್ವಾಮಿ ಎದುರಿನ ಸೋಲು, ಅದರ ಹಿಂದೆ ಡಿ ಕೆ ಶಿ ಆಡಿದ ಆಟದ ವಿರುದ್ಧ ಈ ಸಂಸತ್ ಚುನಾವಣೆಯಲ್ಲಿ ಪ್ರತೀಕಾರ ತೀರಿಸಲು ಇನ್ನಿಲ್ಲದ ಪ್ರಯತ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಕ್ಷೇತ್ರದಲ್ಲಿ ಕೈದಳ ಸೀಕ್ರೆಟ್ ದೋಸ್ತಿ ಎದುರು ಕಮಲ ಸೆಟೆದು ನಿಂತರೂ ಅಚ್ಚರಿ ಪಡಬೇಕಾಗಿಲ್ಲ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿ ಕೆ ಸುರೇಶ್ ಕಣಕ್ಕಿಳಿಯುವುದು ಬಹುತೇಕ ಖಚಿತ. ಎರಡೂ ಪಕ್ಷಗಳಲ್ಲಿ ಚುನಾವಣೆಗೆ ಟಿಕೆಟ್ ಕೇಳುವ ಧೈರ್ಯವನ್ನು ಸದ್ಯ ಕ್ಷೇತ್ರದಲ್ಲಿ ಯಾರೊಬ್ಬರೂ ತೋರಿಸ್ತಾ ಇಲ್ಲ. ಇತ್ತೀಚೆಗೆ ನಡೆದ ರಾಮನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿಯಾಗಿದ್ದರು. ಸಂಸದ ಡಿ ಕೆ ಸುರೇಶ್ ಪ್ರಚಾರದ ಸಂಪೂರ್ಣ ನೇತೃತ್ವ ಕೂಡ ವಹಿಸಿದ್ರು. ಡಿ ಕೆ ಸಹೋದರರು ಉರುಳಿಸಿದ ದಾಳಕ್ಕೆ ಮಣಿದ ನಿಖಿಲ್ ಕುಮಾರಸ್ವಾಮಿ ಮುಖಭಂಗಕ್ಕೆ ಗೀಡಾಗಿದ್ರು. ಇಷ್ಟೇ ಅಲ್ಲದೆ ರಾಮನಗರ ವಿಧಾನಸಭಾ ಕ್ಷೇತ್ರದ ಅವತ್ತಿನ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಪತ್ನಿಯ ಅನಿತಾ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದರು. ಸಂಸದ ಡಿ ಕೆ ಸುರೇಶ್ ಪ್ರಚಾರದ ಸಂಪೂರ್ಣ ನೇತೃತ್ವ ಅವತ್ತು ಕೂಡ ವಹಿಸಿದ್ರು. ಮಾಜಿ ಶಾಸಕರಾಗಿದ್ದಂತಹ ಯೋಗೇಶ್ವರ್ ಕಾಂಗ್ರೆಸ್ನ ಚಂದ್ರಶೇಖರ್ ಅವರನ್ನು ಬಿ ಜೆ ಪಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದರು. ಆದರೆ ಡಿ ಕೆ ಸಹೋದರರು ಉರುಳಿಸಿದ ದಾಳಕ್ಕೆ ಅವತ್ತು ಮಣಿದ ಚಂದ್ರಶೇಖರ್ ಕೊನೆಯ ಕ್ಷಣದಲ್ಲಿ ಚುನಾವಣಾ ಕಣದಿಂದ ನಿವೃತ್ತಿ ಘೋಷಿಸಿ ಕೈ ಪಳಯ ಸೇರಿದ್ದರು. ಅನಿತಾ ಅವರ ಸುಲಭದ ಗೆಲುವಿಗೆ ಕಾರಣರಾದ ಡಿ ಕೆ ಸಹೋದರರ ರಾಜಕೀಯ ತಂತ್ರಗಾರಿಕೆ ಜೆ ಡಿ ಎಸ್ ವರಿಷ್ಠ ದೇವೇಗೌಡ ಅವರಿಗೂ ಮೆಚ್ಚುಗೆ ಆಗಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ಜೆ ಡಿ ಎಸ್ ಈ ಕ್ಷೇತ್ರವನ್ನು ಕಾಂಗ್ರೆಸ್ನಿಂದ ಕೇಳುತ್ತಿಲ್ಲ. ಹೀಗಾಗಿ ಡಿ ಕೆ ಸುರೇಶ್ ಅವರು ದಳ ಕಾಂಗ್ರೆಸ್ನ ಒಮ್ಮತದ ಅಭ್ಯರ್ಥಿಯಾಗಲಿದ್ದಾರೆ ಅನ್ನೋ ಮಾತುಗಳು ಅವತ್ತು ಇತ್ತು. ಹೀಗಾಗಿ ಈ ಕ್ಷೇತ್ರ ಮ್ಯಾಚ್ ಫಿಕ್ಸಿಂಗ್ಗೆ ಹೆಸರುವಾಸಿ ಅಂತಲೂ ರಾಜಕೀಯದಲ್ಲಿ ಹೇಳಲಾಗುತ್ತೆ. ಇನ್ನು ಬಿ ಜೆ ಪಿಗೆ ಪ್ರತಿಯೊಂದು ಸಂಸತ್ ಕ್ಷೇತ್ರವೂ ಮುಖ್ಯವಾಗಿದೆ. ಅದರಂತೆ ಬಲಿಷ್ಠ ದೋಸ್ತಿ ಅಭ್ಯರ್ಥಿ ಎದುರು ಕ್ಷೇತ್ರದಲ್ಲಿ ಪಕ್ಷದ ವರಿಷ್ಠರು ಗೆಲ್ಲುವ ಕುದುರೆಗಾಗಿ ಹುಡುಕಾಟ ಮುಂದುವರಿಸಿದ್ದಾರೆ. ಸದ್ಯ
ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿದ್ದ ಎಂ ರುದ್ರೇಶ್ ಹಾಗೂ ಮುಖಂಡ ಪಿ ಮುನಿರಾಜು ಗೌಡ ಹೆಸರು ಚಾಲ್ತಿಯಲ್ಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅವತ್ತು ನಡೆದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಸಭೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರು ಎಂ ರುದ್ರೇಶ್ ಹೆಸರು ಅಖೈರುಗೊಳಿಸಿದ್ದಾರೆ. ಮಾಜಿ ಶಾಸಕ ಸಿಪಿ ಯೋಗೇಶ್ವರ್ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಅಂತ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ರಿಂದ ಅವತ್ತು ರುದ್ರೇಶ್ ಹೆಸರನ್ನು ಅಂತಿಮಗೊಳಿಸಲಾಗಿತ್ತು. ಈಗಾಗಲೇ ರುದ್ರೇಶ್ ಅವರು ರೆಸಾರ್ಟ್ನಲ್ಲಿ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೊಂದಿಗೆ ರಹಸ್ಯ ಚರ್ಚೆ ನಡೆದಿದ್ದು ಸದ್ಯದಲ್ಲೇ ಕ್ಷೇತ್ರಾದ್ಯಂತ ಪ್ರವಾಸ ಆರಂಭಿಸುವ ಸಿದ್ಧತೆಯಲ್ಲಿದ್ದಾರೆ. ಬಿಜೆಪಿ ಟಿಕೆಟ್ಗಾಗಿ ಪಿ ಮುನಿರಾಜು ಗೌಡ ಕೂಡ ಆಕಾಂಕ್ಷಿ. 2016 ಲೋಕಸಭೆ ಚುನಾವಣೆಯಲ್ಲಿ ಡಿಕೆ ಸುರೇಶ್ ವಿರುದ್ಧ ಸ್ಪರ್ಧಿಸಿದ್ದ ಮುನಿರಾಜು 2.31 ಲಕ್ಷ ಮತಗಳ ಅಂತರದಿಂದ ಡಿಕೆ ಸುರೇಶ್ ವಿರುದ್ಧ ಅವತ್ತು ಸೋಲನ್ನ ಕಂಡಿದ್ರು. ಈಗ ಮತ್ತೊಮ್ಮೆ ಟಿಕೆಟ್ಗಾಗಿ ಲಾಬಿ ನಡೆಸ್ತಾ ಇದ್ದಾರೆ. ಇವರ ಜೊತೆಗೆ ರಾಜ್ಯ ಬಿಜೆಪಿ ವಕ್ತಾರ ಹಾಗೂ ಮಾಜಿ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಈ ಹಿಂದೆ ರಾಮನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಟಿಕೆಟ್ ದೊರೆಯುವ ಹಂತದಲ್ಲಿತ್ತು. ಆದರೆ ಕೆಲ ಮುಖಂಡರು ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಗೆ ಅಭ್ಯರ್ಥಿ ಮಾಡುವ ಸಲಹೆ ಕೂಡ ನೀಡಿದ್ರು. ಅಂತಿಮವಾಗಿ ಎರಡೂ ಕಡೆ ಟಿಕೆಟ್ ದೊರಕಿರಲಿಲ್ಲ. ಹೀಗಾಗಿ ಈ ಬಾರಿ ತಮಗೆ ಅವಕಾಶ ದೊರೆಯಬೇಕು ಎಂಬುದು ಅವರ ವಾದ. ಡಿಕೆ ಸುರೇಶ್ ಅವರಿಗೆ ಯೋಗೇಶ್ವರ್ ಅವರಿಂದ ಮಾತ್ರ ಪ್ರಬಲ ಪೈಪೋಟಿ ನೀಡಲು ಸಾಧ್ಯ ಎಂಬುದು ಪಕ್ಷದ ಮುಖಂಡರ ವಾದವೂ ಆಗಿದೆ. ಕುಮಾರಸ್ವಾಮಿ ಮತ್ತು ಡಿಕೆಶಿ ವಿರುದ್ಧವೇ ರಾಜಕಾರಣ ಮಾಡಿಕೊಂಡು ಬಂದಿರುವ ಯೋಗೇಶ್ವರ್ ಈ ಇಬ್ಬರ ಎಲ್ಲ ರಾಜಕೀಯ ಪಟ್ಟುಗಳನ್ನು ಅರಿತವರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಲು ಕಾರಣರಾದ ಡಿಕೆ ಸಹೋದರರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ತವಕದಲ್ಲೂ ಇದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ನಿಂತರೂ ನಿಲ್ಲದಿದ್ದರೂ ಡಿಕೆಶಿ ಸಹೋದರರಿಗೆ ಸೆಡ್ಡು ಹೊಡೆಯಲು ಬಿಜೆಪಿ ಅಭ್ಯರ್ಥಿ ಪರ ತಮ್ಮ ಸಾಮರ್ಥ್ಯ ಏನು ಎಂಬುದನ್ನು ತೋರಿಸಲು ರೆಡಿಯಾಗಿ ನಿಂತಿದ್ದಾರೆ. ಪ್ರತಿ ಚುನಾವಣೆಗಳಲ್ಲಿ ಪ್ರಬಲ ಪೈಪೋಟಿ ಒಡ್ಡುತ್ತಿದ್ದ ಜೆಡಿಎಸ್ ನಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಜೆಡಿಎಸ್ ನಾಯಕರೇ ಈಗ ಡಿಕೆಶಿ ಬೆನ್ನಿಗಿದ್ದಾರೆ. ಹೀಗಾಗಿ ಒಂದರ್ಥದಲ್ಲಿ ಡಿಕೆಶಿ ಸಹೋದರರು ನಿರಾಳರಾಗಿರುವಂತೆ ಕಾಣ್ತಾ ಇದೆ. ಆದರೂ ಯೋಗೇಶ್ವರ್ ಅವರನ್ನ ಲಘುವಾಗಿ ಪರಿಗಣಿಸುವಂತಿಲ್ಲ. ಹೀಗಾಗಿಯೇ ಶಿವಕುಮಾರ್ ಅವರು ಕೆಲ ತಿಂಗಳ ಹಿಂದಷ್ಟೇ ಪತ್ರವೊಂದನ್ನು ಬರೆದು ಚನ್ನಪಟ್ಟಣದ ಕ್ಷೇತ್ರದ ಬಿಜೆಪಿಗರಿಗೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗುವಂತೆ ಮುಕ್ತ ಆಹ್ವಾನ ಕೂಡ ನೀಡಿದ್ರು. ಚುನಾವಣೆ ಸನಿಹದಲ್ಲಿ ಯೋಗೇಶ್ವರ್ ಬೆಂಬಲಿಗರನ್ನ ಕಾಂಗ್ರೆಸ್ ಪಾಳಯಕ್ಕೆ ಸೆಳೆಯುವ ತಂತ್ರಗಾರಿಕೆಯನ್ನು ಅವರು ಸದ್ದಿಲ್ಲದೆ ಮುಂದುವರೆಸಿದ್ರು. ಜೆಡಿಎಸ್ ಹಾಗೂ ಡಿಕೆ ನಡುವಿನ ಒಳ ಒಪ್ಪಂದ ಗಟ್ಟಿ ಎನಿಸಿದರೂ ಒಳ ಸುಳಿ ಬೇರೆಯೇ ಇದೆ. ಕಾರ್ಯಕರ್ತರ ಈ ಬೇಗುದಿಯನ್ನ ಜೆಡಿಎಸ್ ಹಾಗೂ ಬಿಜೆಪಿ ವರಿಷ್ಠರು ಸಮಾಧಾನ ಮಾಡದಿದ್ದರೆ ಮುಂದೆ ಗೆಲುವಿಗಾಗಿ ಬೆವರು ಸುರಿಸಬೇಕಾಗಬಹುದು. 2008 ಕ್ಷೇತ್ರ ಪುನರ್ರಚನೆ ಬಳಿಕ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು. 2009 ಈ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಎಸ್ಟಿ ಕುಮಾರಸ್ವಾಮಿ 1.30 ಲಕ್ಷ ಮತಗಳ ಅಂತರದಿಂದ ಚುನಾಯಿತರಾಗಿದ್ದರು. 2013 ಅವರ ರಾಜೀನಾಮೆಯಿಂದಾಗಿ ತೆರವುಗೊಂಡ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಪತ್ನಿ ಅನಿತಾ ಅವರನ್ನ 1.37 ಲಕ್ಷ ಮತಗಳ ಅಂತರದಿಂದ ಮಣಿಸಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಆಯ್ಕೆಯಾಗಿದ್ದರು. ನಂತರ 2014 ನಡೆದ ಸಾರ್ವತ್ರಿಕ ಚುನಾವಣೆ ಹಾಗೂ 2019 ಚುನಾವಣೆಯಲ್ಲೂ ಡಿಕೆ ಸುರೇಶ್ ಭಾರಿ ಅಂತರದ ಗೆಲುವನ್ನು ಸಾಧಿಸಿದ್ರು. ಜಾತಿ ಲೆಕ್ಕಾಚಾರ ನೋಡಿದ್ರೆ ಒಕ್ಕಲಿಗ ಸಮುದಾಯವೇ ಇಲ್ಲಿ ಬಹುಸಂಖ್ಯಾತರು. ನಂತರದ ಸ್ಥಾನದಲ್ಲಿ ದಲಿತರು ಇದ್ದಾರೆ. ಬಳಿಕ ಲಿಂಗಾಯತರು, ಮುಸ್ಲಿಮರು, ಕುರುಬರು, ಬ್ರಾಹ್ಮಣರು, ಕ್ರಿಶ್ಚಿಯನ್ನರಿದ್ದಾರೆ. ಕ್ಷೇತ್ರದಲ್ಲಿ ಒಕ್ಕಲಿಗ ಅಭ್ಯರ್ಥಿಗಳೇ ಈವರೆಗೆ ಗೆಲುವು ಸಾಧಿಸುತ್ತಾ ಬಂದಿದ್ದಾರೆ. ಬಿಜೆಪಿಯಿಂದ ಒಕ್ಕಲಿಗ ಅಭ್ಯರ್ಥಿ ಕಣಕ್ಕಿಳಿದರೆ ಒಕ್ಕಲಿಗ ಮತಗಳು ವಿಭಜನೆಗೊಳ್ಳುತ್ತವೆ. ಲಿಂಗಾಯತ ಅಭ್ಯರ್ಥಿಯಾದಲ್ಲಿ ಒಕ್ಕಲಿಗ ಮತಗಳನ್ನು ಸೆಳೆಯುವುದು ಕಷ್ಟವಾಗುತ್ತೆ. ಜೆಡಿಎಸ್ ಜೊತೆಗಿರುವುದರಿಂದ ಕಾಂಗ್ರೆಸ್ ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟಿದೆ. ರಾಜಕಾರಣದಲ್ಲಿ ಟ್ರಬಲ್ ಶೂಟರ್ ಎಂದೇ ಕರೆಸಿಕೊಳ್ಳುವ ಡಿಕೆ ಶಿವಕುಮಾರ್ ಚುನಾವಣೆ ಗೆಲುವಿಗಾಗಿ ಶತ್ರುಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡ ಉದಾಹರಣೆಗಳು ಇವೆ. ಕಾಂಗ್ರೆಸ್ನಲ್ಲಿದ್ದಾಗ ತಮ್ಮ ಕಡು ವಿರೋಧಿ ಎಂದೇ ಪರಿಗಣಿಸಲ್ಪಟ್ಟಿದ್ದ ಮಾಜಿ ಸಂಸದೆ ತೇಜಸ್ವಿನಿ ಗೌಡ ಹಾಗೂ ಸಮಾಜವಾದಿ ಪಕ್ಷದ ಶಾಸಕರಾಗಿದ್ದ ಈಗಿನ ಬಿಜೆಪಿ ಪಕ್ಷದ ಸಿಪಿ ಯೋಗೇಶ್ವರ್ ಜೊತೆ ಶಿವಕುಮಾರ್ ಸಂಧಾನ ನಡೆಸಿದ್ರು. ಸಹೋದರನ ವಿಜಯ ತಂತ್ರಗಾರಿಕೆ ಮೆರೆದಿದ್ದು ಇದೆ. ಆದರೆ ಈ ಬಾರಿ ಅಷ್ಟೊಂದು ಶ್ರಮ ಪಡಬೇಕಿಲ್ಲ. ಯಾಕೆಂದ್ರೆ ಎಸ್ಟಿ ಕುಮಾರಸ್ವಾಮಿಯೇ ಖುದ್ದು ಡಿಕೆ ಶಿವಕುಮಾರ್ ಅವರ ಪರ ಸಾಫ್ಟ್ ಕಾರ್ನರ್ ತೋರ್ತಾ ಇದ್ದಾರೆ. ಒಂದೆಡೆ ಬಿಜೆಪಿ ಜೊತೆ ಎಸ್ಟಿಕೆ ಮೈತ್ರಿ, ಮತ್ತೊಂದೆಡೆ ಒಳಗೊಳಗೆ ಪರ್ಸನಲ್ ಒಪ್ಪಂದ. ಹೀಗಾಗಿ ಎಸ್ಟಿಕೆ ಪರ್ಸನಲ್ ಮ್ಯಾಚ್ ಫಿಕ್ಸಿಂಗ್ಗೆ ಮುಂದಾಗಿದ್ದು ಇದರ ಎಫೆಕ್ಟ್ ಯಾರ ಮೇಲೆ ಎಂಬುದು ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಕುತೂಹಲ ಕೆರಳಿಸಿದೆ.